ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ಎನ್ಎಸ್ಯುಐ ವತಿಯಿಂದ ಮೈಸೂರಿನಲ್ಲಿ ಯುವತಿ ಮೇಲಿನ ಸಾಮೂಹಿಕ ಅತ್ಯಾಚಾರವನ್ನು ಖಂಡಿಸಿ ಹಾಗೂ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡಲು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಿಫಲವಾಗಿದ್ದಾರೆ ಎಂದು ಆರೋಪಿಸಿ ಕೂಡಲೇ ರಾಜೀನಾಮೆ ನೀಡಬೇಕೆಂದು ನಗರದ ಶಿವಪ್ಪ ನಾಯಕ ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ರಾಜ್ಯ ಕಾರ್ಯದರ್ಶಿ ಬಾಲಾಜಿ HS ಮಾಧ್ಯಮದವರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ. ಯುವತಿ ಮೇಲಿನ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಚೇತನ್ ಕೆ, ಮಧುಸೂದನ್ ಸಿಜಿ, ಮೊಹಮ್ಮದ್ ನಿಹಾಲ್, ರವಿ ಸೇರಿದಂತೆ ಇನ್ನಿತರರಿದ್ದರು. ಇವತ್ತಿನ ದಿವಸ ಶಿವಮೊಗ್ಗ ಜಿಲ್ಲಾ NSUIಯಿಂದ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಸಂಸ್ಕೃತಿ ನಗರ ಅಂತೇಳಿ ಏನು ಮೈಸೂರು ಹೆಸರುವಾಸಿಯಾಗಿದೆ, ಅಂಥ ಮೈಸೂರು ನಗರದಲ್ಲಿ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ. ಅತ್ಯಂತ ಹೀನವಾದ ಕೃತ್ಯ ಅದು. ಗ್ಯಾಂಗ್ ರೇಪ್ ಅಂತ ನಾವೇನು ಡೆಲ್ಲಿಯಲ್ಲಿ ರಾಜಧಾನಿಯಲ್ಲಿ ಅಂಥ ಕಡೆ ಕೇಳ್ತಾ ಇದ್ವಿ. ಅದು ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಲ್ಲಿ ಅತ್ಯಾಚಾರ ಆಗಿದೆ, ಇದು ಅತ್ಯಂತ ಖಂಡನೀಯ. ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಗೃಹ ಸಚಿವರಾಗಿರುವಂಥ ಅರಗ ಜ್ಞಾನೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯವರಾಗಿರೋದ್ರಿಂದ ಇವರು ಫುಲ್ ಕಾನೂನು ಸುವ್ಯವಸ್ಥೆಯನ್ನು ಯಾವುದೇ ರೀತಿಯಲ್ಲಿ ಕಾಪಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೂ ಇದ್ರ ಬಗ್ಗೆ ಯಾವುದೇ ಅರಿವು ಮೂಡಿಸ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದ ರಕ್ಷಣೆಯೂ ಇಲ್ಲ ರಾಜ್ಯದಲ್ಲಿ. ನಿನ್ನೆ ಒಂದು ರೇಪ್ ಆಗಿದೆ. ಅದೇ ರೀತಿಯಲ್ಲಿ ಈ ಕೂಡಲೇ ಅರಗ ಜ್ಞಾನೇಂದ್ರ ಅವರು ರಾಜೀನಾಮೆ ಕೊಡಬೇಕು, ಇವರನ್ನ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಬೇಕು ಅಂತ ನಮ್ಮ ಶಿವಮೊಗ್ಗ ಜಿಲ್ಲಾ NSUI ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಏನು ಮೈಸೂರಿನಲ್ಲಿ MBA ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ, ಅದು ಆಗಲೇ 3 ದಿವಸ ಆಗಕ್ಕೆ ಬಂತು. ಇನ್ನೂ ಒಬ್ಬ ಆರೋಪಿಗಳನ್ನು ಬಂಧಿಸುವಲ್ಲಿ BJP ಸರ್ಕಾರ ವಿಫಲವಾಗಿದೆ. ಅಂಥದ್ರಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರ ಅವರು ಸುಮ್ಮನೆ ವಿವಿಧಾತ್ಮಕ ಹೇಳಿಕೆಗಳು ಕಟ್ಕೊಂತ ಹೋಗ್ತಾನೆ ಇದ್ದಾರೆ ಹೊರತು ಯಾರನ್ನು ಯಾವುದೇ ರೀತಿ ಆರೋಪಿಗಳನ್ನು ಇನ್ನು ಇದುವರೆಗೂ ಬಂಧಿಸಿಲ್ಲ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಕಠಿಣವಾದ ಶಿಕ್ಷೆಗಳನ್ನು ವಿಧಿಸಬೇಕು ಅಂತಂದು ನಮ್ಮ ಶಿವಮೊಗ್ಗ ಜಿಲ್ಲಾ NSUI ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ದಿನೇ ದಿನೇ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಆಗ್ತಾನೇ ಇದೆ. BJP ಸರ್ಕಾರ ಬಂದಾಗಲಿಂದನೂ ಕೂಡ ಇವತ್ತು ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ. ಮೊನ್ನೆ ಕೂಡ ಮೈಸೂರಿನಲ್ಲಿ ಒಬ್ಬ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ. ಅದರಲ್ಲಿ ಅದಕ್ಕೆ ಸೂಕ್ತ ಕ್ರಮ ಗೃಹ ಸಚಿವರು ಆಗಿರ್ಬೋದು, ಮುಖ್ಯಮಂತ್ರಿಗಳು ಆಗಿರ್ಬೋದು, ಸೂಕ್ತ ಕ್ರಮನೇ ಕೈಗೊಂಡಿಲ್ಲ. ಅವರಿಗೆ ಗೃಹ ಸಚಿವರಿಗೆ ಕೇಳಿದ್ರೆ ಅವರು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ಹೆಣ್ಮಕ್ಳು ಯಾಕೆ ಅಷ್ಟೊತ್ತಿನಲ್ಲಿ ಹೋಗ್ಬೇಕಿತ್ತು ಅಂತ ಹೇಳಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ. ಅದ್ರ ಬದಲು ಅವರು ಹೆಣ್ಮಕ್ಳಿಗೆ ಸುರಕ್ಷತೆ ಕೊಡೋದ್ರಲ್ಲಿ ಅವ್ರು ಯಶಸ್ವಿ ಆಗಬೇಕು, ಈ ಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡೋದು ನಿಲ್ಲಿಸಬೇಕು ಅಂತೇಳಿ ಇವತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲಾ NSUI ವತಿಯಿಂದ ಮನವಿ ಮಾಡ್ತಿದ್ದೀವಿ.